ಒಂಬತ್ತು ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ವಿಶೇಷ ಸಮಾನತೆಯ ದೀಪವನ್ನು ಹಚ್ಚಿದ್ರು ಅವರ ಅನುಯಾಯಿಗಳಿಗೆ ಪ್ರತ್ಯೇಕ ಧರ್ಮ ಬೇಕೋ ಬೇಡ. ಇದು ಸರ್ ಬಸವಣ್ಣರಿದ್ರೆ ಆತ್ಮಹತ್ಯೆ ಮಾಡಿಸ್ಕೊಳ್ಳೋರು, ಅಲ್ಲಿಲ್ಲ ಅಂದ್ರೆ ಶಕ್ತಿ ಇತ್ತು ಅಂದ್ರೆ ಹೋಗಿ ಅಟ್ಟಾಡ್ಸ್ಕೊಂಡು ಹೊಡೆದು ಬಿಡೋರು ಅವ್ರು. ಅವತ್ತು ಬಸವಣ್ಣ ಅದನ್ನ ಹೇಳಿದ್ದು ವರ್ಣಾಶ್ರಮ ಧರ್ಮ ತಪ್ಪು. ಬಿಜೆಪಿ ವೀರಶೈವ ಮಹಾಸಭಾ ಮುಂದಿಟ್ಟುಕೊಂಡು ತನ್ನ ರಾಜಕೀಯ ಬೆಳೆಯನ್ನ ಬೆಳೆಸ್ತಾ ಇದೆ. ವೀರಶೈವ ಲಿಂಗಾಯತರು ಎರಡು ಕಣ್ಣುಗಳು ಇದ್ದಂಗೆ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನೋದ್ರ ಬಗ್ಗೆ ವಿರೋಧನೇ ಇಲ್ವಲ್ಲ. ಮುಸ್ಲಿಂ ಮೂಲಭೂತವಾದಿಗಳು ಒಂದ್ ಕಡೆ ಇನ್ನೊಂದು ಕಡೆ ಹಿಂದೆ, ಇದು ಏನಾದ್ರೂ ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ. ಅದು ಸರ್ಕಾರದ ಮಕ್ಕಕ್ಕೆ ಬಡದಿರುವಂತ ಮಸಿ ಅಲ್ವಾ. ಅವರ ಬಜರಂಗ ದಳದವರು, ಅವರ ವಿಎಚ್ಪಿ ಅವರು, ಅವರ ಹಿಂದೂ ಜಾಗರಣ ವೇದಿಕೆ, ಈ ಎಲ್ಲಾ ಚಟುವಟಿಕೆಗಳು ಇವತ್ತು ಒಂದು ರೀತಿಯಲ್ಲಿ ಆಕ್ರಮಣಕಾರಿಯಾಗಿದ್ದಾವೆ. ನನಗೆ ಗಂಭೀರವಾದ ಚರ್ಚೆ ಬೇಕೇ ಹೊರತು ಬೀದಿಯ ಚರ್ಚೆ ನನಗೆ ಅಗತ್ಯ. ಮೋದಿ ಸಾಹೇಬರಿಗೆ ಧರ್ಮದ ಬಗ್ಗೆ ಪ್ರವಚನ ಇಷ್ಟು ಓಪನ್ ಆಗಿ ಕೊಟ್ಟಿರೋದು ಅಂದ್ರೆ ರಾಹುಲ್ ಗಾಂಧಿಯವರೇ ಮಾತ್ರ. ಇವ್ರತ ಧರ್ಮಶಾಸ್ತ್ರ ಕಲಿ ಅಗತ್ಯ ಇಲ್ಲ ಸ್ವಾಮಿ. ಜೆಡಿಎಸ್ ಪಕ್ಷದ್ದು ಡೋಂಗಿ ಜಾತ್ಯತೀತತೆ ಅಂತ ಆರೋಪ ಮಾಡಿದ್ರೆ ಅಲ್ಲ ಅಂತ. ಇವತ್ತು ಬಿಜೆಪಿ ಅಪ್ಪ ಮಕ್ಕಳ ಪಕ್ಷ, ಮೊಮ್ಮಕ್ಕಳ ಪಕ್ಷ, ಕಾಂಗ್ರೆಸ್ ಅಂತೂ ಜಾಸ್ತಿ ಆಗ್ಬಿಟ್ಟಿದೆ. ಯಾವ ಪಕ್ಷದವರು ಕೌಟುಂಬಿಕ ರಾಜಕಾರಣ ಮಾಡಿದ್ರು ಅದು ತಪ್ಪು.